ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದು ನ್ಯೂಸ್ ಲಭ್ಯವಾಗ್ತಾ ಇದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಟಿಕೆಟ್ ಸಿಗೋದಿಲ್ವಾ ಅನ್ನುವ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಅವರು ಕೂಡ ಆ ಒಂದು ಟಿಕೆಟ್ ರೇಸ್ ನಲ್ಲಿ ಇದ್ದರು. ಇನ್ನು ಅಲ್ಪಸಂಖ್ಯಾತ ಕೋಟಾದ ಅಡಿಯಲ್ಲಿ ಶಾಕಿರ್ ಸನದಿ ಅವರು ಕೂಡ ರೇಸ್ ನಲ್ಲಿ ಇದ್ದಾರೆ. ಹೀಗಾಗಿ ಶಾಕಿರ್ ಸನದಿ ಅವರಿಗೆ ಟಿಕೆಟ್ ಬಹುತೇಕ ಖಚಿತ ಅನ್ನುವ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಕಿರ್ ಸನದಿಗೆ ಟಿಕೆಟ್ ನೀಡೋಕೆ ಹೈಕಮಾಂಡ್ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಅಧಿಕೃತವಾಗಿ ಅಭ್ಯರ್ಥಿ ಹೆಸರು ಘೋಷಣೆ ಮಾಡುವಂತ ಒಂದು ಸಾಧ್ಯತೆ ಇದೆ ಅನ್ನುವ ನ್ಯೂಸ್ ಇದೀಗ ತಾನೆ ನಿಮ್ಮ ಟಿವಿ 5 ಗೆ ಅಪ್ಡೇಟ್ ಆಗ್ತಾ ಇದೆ. ಟಿಕೆಟ್ ಕೈ ತಪ್ಪಿದ್ರೆ ವಿನಯ್ ಕುಲಕರ್ಣಿ ಬಂಡಾಯ ಹೇಳೋ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಅವರು ಪ್ರಬಲ ಆಕಾಂಕ್ಷಿ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಎಲ್ಲ ಮಾಹಿತಿಯನ್ನು ಗಮನಿಸಿದಾಗ ಟಿಕೆಟ್ ಕೈ ತಪ್ಪೋ ಮುನ್ಸೂಚನೆ ಸಿಗ್ತಾ ಇದ್ದಂತೆ ವಿನಯ್ ಕುಲಕರ್ಣಿ ಈಗಾಗಲೇ ಬೇಸರಗೊಂಡಿದ್ದಾರೆ. ತಮ್ಮ ಆಪ್ತರ ಜೊತೆ ಅಳಲು ತೋಡ್ಕೊಂಡಿದ್ದಾರೆ ವಿನಯ್ ಕುಲಕರ್ಣಿ ಅಂತ ಹೇಳಲಾಗಿದೆ. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ ವಿನಯ್ ಕುಲಕರ್ಣಿ ಅನ್ನುವ ಒಂದು ಕುತೂಹಲ ಕೂಡ ಈ ಸಂದರ್ಭದಲ್ಲಿ ಗರಿಗೆದರ್ತಾ ಇದೆ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗುಪ್ಪ. ಯಲ್ಲಪ್ಪ, ಸಾಮಾನ್ಯವಾಗಿ ಚುನಾವಣೆ ಅಂತ ಹೇಳಿದಾಗ ಟಿಕೆಟ್ ಘೋಷಣೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಪ್ರಹಸನಗಳು ನಡೀತಾ ಇರ್ತವೆ, ಆದರೆ ಯಾವ ಆಧಾರದ ಮೇಲೆ ಇಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ? ಯಾಕಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಕೋಟಾದ ಅಡಿಯಲ್ಲಿ ಶಾಕಿರ್ ಸನದಿ ಅವರು ರೇಸ್ನಲ್ಲಿದ್ದರು, ಇನ್ನು ಬಹುಸಂಖ್ಯಾತರ ಒಂದು ರೇಸ್ನಲ್ಲಿ ಟಿಕೆಟ್ ನಂಗೆ ಸಿಗಬೇಕು ಅಂತ ವಿನಯ್ ಕುಲಕರ್ಣಿ ಕೂಡ ಪ್ರಬಲ ಆಕಾಂಕ್ಷಿ. ಇಂಥ ಸಂದರ್ಭದಲ್ಲಿ ಯಾವ ಆಧಾರದ ಮೇಲೆ ಶಾಕಿರ್ ಸನದಿ ಅವರಿಗೆ ಇಲ್ಲಿ ಟಿಕೆಟ್ ಘೋಷಣೆ ಮಾಡಬಹುದು? ಎಲ್ಲಪ್ಪ, ರಾಘವ್ ಸೂರ್ಯ, ಧಾರವಾಡ ಲೋಕಸಭಾ ಕ್ಷೇತ್ರ ಅಂತಂದ್ರೆ ಇನ್ನು ಟಿಕೆಟ್ ಏನ ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನೋದು ಇನ್ನು ಫೈನಲ್ ಆಗಿಲ್ಲ. ಆದ್ರೆ ಇಲ್ಲಿ ಒಂದು ಮಾತ್ರ ಹೇಳಬೇಕಾಗಿದ್ದು, ಅಲ್ಪಸಂಖ್ಯಾತರಿಗೆ ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಫಿಕ್ಸ್ ಆಯ್ತಾ ಅಂತೇಳಿ. ಯಾಕೆಂತಂದ್ರೆ ಇಲ್ಲಿ ಪ್ರತಿ ಬಾರಿಯೂ ಸಹಿತ ಇಲ್ಲಿ ಲಿಂಗಾಯತ ಕಮ್ಯುನಿಟಿಗೆ ಇಲ್ಲಿ ಒಂದು ಟಿಕೆಟ್ ನೀಡಲಾಗ್ತಾ ಇತ್ತು. ಅಂದ್ರೆ 1996 ಇಲ್ಲಿವರೆಗೂ, ಅಂದ್ರೆ 2013 ಆರು ಲೋಕಸಭಾ ಚುನಾವಣೆ ನಡೆದವು, ಆರು ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಲಿಂಗಾಯತ ಕಮ್ಯುನಿಟಿಗೆ ಟಿಕೆಟ್ ನೀಡಲಾಗಿತ್ತು. ಆದ್ರೆ ಇಲ್ಲಿ ಇಲ್ಲಿ ನೋಡ್ಬೇಕಾಗಿದ್ದು ಅಂತಂದ್ರೆ ಹಾವೇರಿಗೆ ಒಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಲಾಗ್ತಾ ಇತ್ತು. ಆದ್ರೆ ಈ ಬಾರಿಯಲ್ಲಿ ಲಿಂಗಾಯತ ಕಮ್ಯುನಿಟಿ ಆಧಾರದ ಮೇಲೆ ಡಿಆರ್ ಪಾಟೀಲ್ ಅವರಿಗೆ ಟಿಕೆಟ್ ನೀಡಿದ್ದರಿಂದ ಈಗ ಅಲ್ಪಸಂಖ್ಯಾತರಿಗೆ ಉಳಿದುಕೊಂಡಿದ್ದು ಸಾಮಾಜಿಕ ನ್ಯಾಯದಡಿ ಕೊಡಬೇಕಾಗಿದ್ದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ. ಹೀಗಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಲಾಗುತ್ತದೆ ಅನ್ನೋದು ಮಾತು ಕೇಳಿ ಬರ್ತಾ ಇದೆ. ಯಾಕೆಂತಂದ್ರೆ ಕಳೆದ ಎಲ್ಲ ಎಲೆಕ್ಷನ್ ನೋಡಿದಾಗ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರ ಇತ್ತು. 28 ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ 3 ಕ್ಷೇತ್ರಗಳಲ್ಲಿ ಬಿಟ್ಟುಕೊಡ್ಲಾಗ್ತಾ ಇತ್ತು. ಅಂದ್ರೆ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಅಲ್ಪಸಂಖ್ಯಾತರಿಂದ ಸ್ಪರ್ಧೆಗೊಳಿಸಲಾಗ್ತಾ ಇತ್ತು. ಆದ್ರೆ ಈ ಬಾರಿ 8 ಲೋಕಸಭಾ ಕ್ಷೇತ್ರಗಳು JDS ಪಾಲಾಗಿದ್ದರಿಂದ ಕಾಂಗ್ರೆಸ್ ಉಳಿದುಕೊಂಡಿತ್ತು 20. ಈಗಾಗಲೇ 1 ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ನೀಡಿದ್ದರಿಂದ ಇನ್ನೊಂದು ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕಂತ ಪಟ್ಟ ಹಿಡಿದಿದ್ರು. ಹೀಗಾಗಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಡಿ ಶಾಕಿರ್ ಸನದಿ ಮತ್ತು ಅವರ ತಂದೆ IG ಸನದಿ ಇಬ್ಬರ ನಡುವೆ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಈಗಾಗಲೇ ಫೈನಲ್ ಆಗಿದೆ. ಮತ್ತು ಇದರ ಬೆನ್ನಲ್ಲೇ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಲ್ಲಿ ಒಂದು ಬಂಡಾಯವೆತ್ತಿದೆ. ಯಾಕೆಂತಂದ್ರೆ ಇಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪ್ರಬಲ ಆಕಾಂಕ್ಷಿ ಆಗಿದ್ರು, ಅವರೇ ನಮಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಎಷ್ಟೋ ಆಸೆ ಇಟ್ಟುಕೊಂಡಿದ್ರು. ಆದ್ರೆ ಇವತ್ತು ಒಂದು ಹೈಕಮಾಂಡ್ ಅವರಿಗೆ ನಿರಾಶೆ ಮೂಡಿದೆ. ಓಕೆ, ಈಗ ಶಾಕಿರ್ ಸನದಿಗೆ ಟಿಕೆಟ್ ಫೈನಲ್ ಆದ್ರೆ ವಿನಯ್ ಕುಲಕರ್ಣಿ ಅವರು ಬಂಡಾಯ ಹೇಳೋ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಚುಟುಕಾಗಿ? ಎಲ್ಲಪ್ಪ, ರಾಘವ ಸೂರ್ಯ, ಈ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 600,000 ಕಮ್ಯುನಿಟಿ ಮತಗಳಿರೋದ್ರಿಂದ ನನಗೆ ಲಿಂಗಾಯತ್ ಕಮ್ಯುನಿಟಿ ಅಷ್ಟೇ ಮತಗಳು ಸಿಕ್ಕರೆ ನಾನು ಜೈಬರಿ ಬಾರಿಸಬಹುದು ಅಂತೇಳಿ ವಿನಯ್ ಕುಲಕರ್ಣಿ ಅವರು ಆಸೆ ಇಟ್ಕೊಂಡಿದ್ದಾರೆ. ಅದರ ಬೆನ್ನಲ್ಲೇ ಲಿಂಗಾಯತ ಮುಖಂಡರು, ಅಂದ್ರೆ ರಾಜ್ಯದ ಲಿಂಗಾಯತ ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ, ಒಂದು ಈ ವಿನಯ್ ಕುಲಕರ್ಣಿ ಟಿಕೆಟ್ ಕೊಡಿಸಬೇಕು ಅಂತ ಪಟ್ಟಿದ್ರು, ಅದು ನಿರಾಶೆ ಆಗಿದ್ದರಿಂದ ವಿನಯ್ ಕುಲಕರ್ಣಿ ಬಂಡಾಯವೇ ತರ ಅನ್ನೋದು ಪ್ರಶ್ನೆ ಆಗಿದೆ ರಾಘವ ಸೂರ್ಯ. ಓಕೆ, ಗಾಟ್ ಇಟ್, ಥ್ಯಾಂಕ್ ಯು ಎಲ್ಲಪ್ಪ.